ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರುತಿ. ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ಸ್ವಾಗತ. ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ ನಾನು ಬೀನ್ಸ್ ಪಲ್ಯ ಹೇಗ್ ಮಾಡೋದಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನಾನು ಬೀನ್ಸ್ ತಗೊಂಡಿದ್ದೀನಿ, ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಈರುಳ್ಳಿ, 1 ಕಪ್ ಟೊಮ್ಯಾಟೊ, ಇದು ಕರಿಬೇವು, ಒಂದ್ ಸ್ವಲ್ಪ ಹಿಂಗ್ ಪೌಡರ್ ತಗೋತಾ ಇದ್ದೀನಿ, ಒಂದರ್ಧ ಟೇಬಲ್ ಸ್ಪೂನ್ ಅರಿಶಿನ ಇಟ್ಟು, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಖಾರ ತಗೋತಾ ಇದ್ದೀನಿ. ಮತ್ತಿದು ಒಗ್ಗರಣೆ ಕೊಡಲು ಬೇಕಾಗಿರೋ ಎಣ್ಣೆ ತಗೋತಾ ಇದ್ದೀನಿ. ನೋಡ್ಕೊಳ್ಳಿ ಇನ್ನೊಮ್ಮೆ ಫ್ರೆಂಡ್ಸ್, ನೋಡಿದ್ರ ಸ್ಟಾರ್ಟ್ ಮಾಡೋಣ ಇವಾಗ ಬನ್ನಿ. ಮೊದಲಿಗೆ ಒಗ್ಗರಣೆ ಕೊಡಲು ಬೇಕಾಗಿರೋ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ ಕರಿಬೇವು ಹಾಕಬೇಕು. ಇವಾಗ ಈರುಳ್ಳಿ ಹಾಕಬೇಕು. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ತರ ಎಲ್ಲ ಚೆನ್ನಾಗಿ ಲೈಟ್ ಬ್ರೌನಿಶ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ವೀಕ್ಷಕರೆ. ಫ್ರೆಂಡ್ಸ್, ಈ ತರ ಹುರಿದಾದ್ಮೇಲೆ ನಾನು ಈಗ ಬೀನ್ಸ್ ಹಾಕೋತಾ ಇದ್ದೀನಿ. ಒಂದು 5 ನಿಮಿಷ ಈ ಬೀನ್ಸ್ನ ಅದರಲ್ಲಿ ಸೇರಿಸಿ ಈ ತರ ಹುರಿಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಈ ಬೀನ್ಸ್ ಹುರಿದಿದೆ. ಇವಾಗ ನಾನು ನೆಕ್ಸ್ಟ್ ಈ ಕತ್ತರಿಸಿಕೊಂಡಿರೋ ಟೊಮೆಟೊ ಅನ್ನ ಹಾಕ್ತಾ ಇದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಅದೇ ತರ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊ ಕೂಡ ಫ್ರೈ ಆಗಿದೆ. ಇವಾಗ ನಾನು ನೆಕ್ಸ್ಟ್ ಒಂದರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಹಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್, ಮತ್ತು 8 ಟೇಬಲ್ ಸ್ಪೂನ್ ಖಾರವನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವೀಕ್ಷಕರೆ. ನಿಮಗೆ ಗ್ರೇವಿ ಬೇಕಾದ್ರೆ 1 ಕಪ್ ನೀರನ್ನು ಹಾಕಿ ಒಂದು 5-10 ನಿಮಿಷ ಈ ತರ ಕುದಿಸ್ಕೋಬೇಕು. ನಾನು ಕೂಡ ಇಲ್ಲಿ ನೀರನ್ನು ಹಾಕಿ ಗ್ರೇವಿ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ 1 ಕಪ್ಪರಟ್ಟು ನೀರು ಹಾಕಿ ಒಂದು 5-10 ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಆಲ್ರೆಡಿ ಕುದ್ದಿದೆ ನಮ್ಮ ಬೀನ್ಸ್ ಪಲ್ಯ ನೋಡಿ. ಇವಾಗ ನಾನು ಲಾಸ್ಟ್ಗೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ ನಮ್ಮ ಬೀನ್ಸ್ ಪಲ್ಯ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಬಟನ್ನ ಹಿಟ್ ಮಾಡಿ. ನಾಳೆ ಮತ್ತೆ ಸಿಗೋಣ ಫ್ರೆಂಡ್ಸ್, ಹೊಸ ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ನಾಳೆ ಹಾಜರಿರ್ತೀನಿ. ನಮಸ್ಕಾರ ವೀಕ್ಷಕರೇ, ಬಾಯ್.